ಹೊಳೆನರಸೀಪುರದ ಹೆಚ್ ಡಿ ರೇವಣ್ಣ ನಿವಾಸ ಖಾಲಿ ಖಾಲಿ ಆಗಿದೆ. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಒಂದ್ ಕಡೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ, ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ SIT ವಶದಲ್ಲಿದ್ದಾರೆ. ಇನ್ನು ಅವರ ಮಗ ಸೂರಜ್ ರೇವಣ್ಣ ಅವರು ಕೂಡ ಆ ಮನೆಯಲ್ಲಿ ಇಲ್ಲ. ಹೆಚ್ ಡಿ ರೇವಣ್ಣ ಅವರು ಕೂಡ ಮನೆಗೆ ಹೋಗ್ತಾ ಇಲ್ಲ. ಹಾಗಾಗಿ ಹೊಳೆನರಸೀಪುರದ ಹೆಚ್ ಡಿ ರೇವಣ್ಣ ನಿವಾಸ ಖಾಲಿ ಖಾಲಿ ಆಗಿದೆ. 20 ದಿನಗಳಿಂದ ಮನೆಯ ಯಜಮಾನರಿಲ್ಲದೆ ಬಣಗುಡ್ತಾ ಇದೆ ಮನೆ. ಸದಾ ಕಾರ್ಯಕರ್ತರು ಮುಖಂಡರಿಂದ ತುಂಬಿ ತುಳುಕ್ತಾ ಇತ್ತು ನಿವಾಸ. ಆದ್ರೆ ಈ ಒಂದು ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರದ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಯಾರೂ ಕೂಡ ಅತ್ತ ಮುಖ ಮಾಡ್ತಾ ಇಲ್ಲ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಆದ ಬಳಿಕ ಅನಾಥವಾಗಿದೆ ರೇವಣ್ಣ ನಿವಾಸ. ಈಗಾಗಲೇ ಹಲವು ಬಾರಿ ವಿಸಿಟ್ ಕೊಡ್ತಾ ಇದ್ದಾರೆ SIT ಅಧಿಕಾರಿಗಳು ರೇವಣ್ಣ ಅವರ ನಿವಾಸಕ್ಕೆ ತನಿಖೆಯ ನೆಪದಲ್ಲಿ. ತನಿಖೆಯ ವೇಳೆಯೂ ಕೂಡ ಯಾರು ಕೂಡ ಅಲ್ಲಿ ಹಾಜರಿಲ್ಲ. ಭವಾನಿ ರೇವಣ್ಣನೂ ಇಲ್ಲ, ರೇವಣ್ಣ ಅವರು ಕೂಡ ಇಲ್ಲ. ಈಗಾಗಲೇ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದಾರೆ. ತವರು ಮನೆಯಲ್ಲಿ ಇದ್ರು ಅಂತ ಹೇಳಲಾಗ್ತಿತ್ತು, ಇದೀಗ ಆ ತವರು ಮನೆಗೂ ಕೂಡ ಬೀಗ ಜಡಿಯಲಾಗಿದೆ. ಇವತ್ತು ಬಹುತೇಕವಾಗಿ ಭವಾನಿ ರೇವಣ್ಣ ಅವರ ವಿಚಾರಣೆಗಾಗಿ ಹೊಳೆನರಸೀಪುರಕ್ಕೆ SIT ಟೀಮ್ ಭೇಟಿ ಕೊಡಲಿದೆ. ಆದ್ರೆ 15 ದಿನಗಳ ಹಿಂದೆಯೇ ಭವಾನಿ ರೇವಣ್ಣ ಮನೆಯನ್ನ ತೊರೆದಿದ್ದಾರೆ. ಅವರು ಎಲ್ಲಿದ್ದಾರೆ, ಎಲ್ಲಿ ಸ್ಟೇ ಮಾಡಿದ್ದಾರೆ, ಎಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಯಾವುದು ಕೂಡ ಗೊತ್ತಿಲ್ಲ. ಅಜ್ಞಾತ ಸ್ಥಳದಲ್ಲಿ ಭವಾನಿ ರೇವಣ್ಣ ಇದ್ದಾರೆ. ಕಾರ್ಯಕರ್ತರ ಮುಂದೆ ಹಾಜರಾಗಿಲ್ಲ, ಯಾರಿಗೂ ಕೂಡ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿಲ್ಲ. ಮನೆಯಲ್ಲಿ ಭದ್ರತಾ ಸಿಬ್ಬಂದಿ ಹಾಗೆ ಕೆಲಸದವ್ರನ್ನ ಬಿಟ್ರೆ ಮತ್ತೆ ಯಾರೂ ಕೂಡ ಇಲ್ಲ. ಚೆನ್ನಾಂಬಿಕಾ ನಿಲಯ ಬಣಗುಡ್ತಾ ಇರುವಂಥದ್ದು, ಯಾರೂ ಕೂಡ ಇಲ್ಲ. ಪ್ರತಿದಿನ ಕಾರ್ಯಕರ್ತರು ಹಾಗೆ JDS ಮುಖಂಡರಿಂದ ತುಂಬಿ ತುಳುಕ್ತಾ ಇದ್ದಂತಹ ಮನೆ ಖಾಲಿ ಖಾಲಿ ಹೊಡಿತಾ ಇದೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ SIT ವಶದಲ್ಲಿದ್ದಾರೆ, ಮತ್ತೊಂದು ಕಡೆ ರೇವಣ್ಣ ಹೊಳೆನರಸೀಪುರಕ್ಕೆ ಹೋಗೋದಕ್ಕೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಒಂದ್ ರೀತಿಯ ಮುಜುಗರ ಉಂಟಾಗಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ. ಜೊತೆಗೆ ಮನೆಯಲ್ಲಿ ಇರಬೇಕಾಗಿದ್ದಂತಹ ಭವಾನಿ ರೇವಣ್ಣ ಕೂಡ ಇದೀಗ ಆ ಮನೆಯಲ್ಲಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರಿಗೂ ಕೂಡ ಒಂದು ರೀತಿಯ ಸಂಕಷ್ಟ ಎದುರಾಗಿರುವಂಥದ್ದು. ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಪ್ರಸ್ತಾಪವಾದ ಬೆನ್ನಲ್ಲೇ ಜಾಮೀನು ಅರ್ಜಿಗೆ ಮೊರೆ ಹೋಗಿದ್ರು. ಆದರೆ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ಆ ಬೆನ್ನಲೆಯಲ್ಲಿ ಭವಾನಿ ರೇವಣ್ಣ ಕೂಡ ಇತ್ತ ಸುಳಿತಾ ಇಲ್ಲ. ತವರು ಮನೆಯಲ್ಲಿ ವಾಸ್ತವ್ಯ ಹೂಡಿರಬಹುದು ಅಂತ ಹೇಳಲಾಗ್ತಾ ಇತ್ತು, ಇದೀಗ ಆ ಮನೆಯು ಕೂಡ ಬೀಗ ಜಡಿಯಲಾಗಿರುವಂಥದ್ದು. ವಿಚಾರಣೆಗೆ ಹಾಜರಾದ್ರೆ ಒಂದ್ ರೀತಿ ಬಂಧನ ಎದುರಿಸಬೇಕಾಗತ್ತೆ, ಬಂಧನವಾಗ್ತೀನಿ ಅನ್ನುವಂತ ಒಂದು ಭಯದಲ್ಲಿ ಭವಾನಿ ರೇವಣ್ಣ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ಯಾರಿಗೂ ಕೂಡ ಗೊತ್ತಿಲ್ಲ. ಈಗಾಗಲೇ ಮೂರು ಬಾರಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರ ಒಂದು ನಿವಾಸಕ್ಕೂ ಕೂಡ, ನಿವಾಸದ ಮುಂಭಾಗದಲ್ಲೂ ಕೂಡ ಮೊನ್ನೆಯಷ್ಟೇ ನೋಟಿಸ್ ಅಂಟಿಸಿರುವಂಥದ್ದು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಹೊಳೆನರಸೀಪುರದ ಚೆನ್ನಾಂಬಿಕಾ ನಿಲಯಕ್ಕೆ ಬರ್ತಾರೆ ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳ ತಂಡ ಆಗಮಿಸುತ್ತೆ. 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಆದರೂ ಕೂಡ ಇವತ್ತು ಭವಾನಿ ರೇವಣ್ಣ ಆ ಮನೆಯಲ್ಲಿ ಇಲ್ಲ. ಹಾಗಾಗಿ ಭವಾನಿ ರೇವಣ್ಣ ಅವರ ನಡೆ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇಲ್ಲ ಅನ್ನುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು HD ರೇವಣ್ಣ ಅವರ ಚೆನ್ನಾಂಬಿಕಾ ನಿಲಯ ಯಾವ ರೀತಿ ಬಣಗುಡ್ತಾ ಇದೆ ಅಂತ. ಸದಾ ಕಾರ್ಯಕರ್ತರು ಹಾಗೆ ಮುಖಂಡರಿಂದ ತುಂಬಿ ತುಳುಕ್ತಾ ಇದ್ದಂತಹ ನಿವಾಸ ಇದೀಗ ಕೇವಲ ವಾಚ್ಮ್ಯಾನ್ ಹಾಗೆ ಕೆಲಸದವರನ್ನ ಬಿಟ್ರೆ ಅಲ್ಲಿ ಯಾರೂ ಇಲ್ಲ.